ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ತೊಗರಿಬೇಳೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ 3 ಟೇಬಲ್ಸ್ಪೂನು, ಗುಂಟೂರು ಮೆಣಸಿನ್ಕಾಯಿ 6, ಬ್ಯಾಡ್ಗಿ ಮೆಣಸಿನ್ಕಾಯಿ 6. ಖಾರ ನಿಮ್ಮ ಅಪೇಕ್ಷೆ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಕಲ್ಲುಪ್ಪನ್ನ 1 ಟೀಸ್ಪೂನ್ ಇಟ್ಕೊಂಡಿದ್ದೀನಿ. 1/2 ಟೇಬಲ್ಸ್ಪೂನು ಕೊತ್ತಂಬರಿ ಬೀಜ, ಇಂಗು. ನಾನು ಇಂಗಿನ ತೀಕ್ಷ್ಣತೆಯಲ್ಲಿ ಜಾಸ್ತಿ ಇಲ್ಲ, ಅದರಿಂದ 1/4 ಟೀಸ್ಪೂನ್ ಇಟ್ಕೊಂಡಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಕರಿಬೇವು 2 ಎಸ್ಲು, 1/25 ಎಲೆ. ತೆಂಗಿನಕಾಯಿ ತುರಿ ತುಂಬ 1/2 ಕಪ್ಪು. ಹುಣಸೆಹಣ್ಣು ಗೋಲಿ ಗಾತ್ರದಷ್ಟು. ಬೆಲ್ಲ ಸಣ್ಣ ಚೂರು, ಇದು ಆಪ್ಷನ್, ನೀವು ಬೇಕಾದ್ರೆ ಹಾಕೋಬೋದು, ಬೇಡದೇ ಇದ್ರೆ ಬಿಡ್ಬೋದು. ನೀರು 1/2 ಕಪ್ಪು. ನೀವು ಚಟ್ನಿ ಥಿಕ್ನೆಸ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಒಗ್ಗರಣೆಗೆ ಎಣ್ಣೆ 2 ಟೀಸ್ಪೂನು, ಕೊಬ್ಬರಿ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ 1/4 ಟೀಸ್ಪೂನು, ಇಂಗು ನಾವು ಹುರಿಬೇಕಾದ್ರೆ ಹಾಕಿದ್ದೀವಿ ಅದರಿಂದ ಸ್ವಲ್ಪ ಇಂಗು, 1 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಎಲೆ 7-8. ಒಂದು ಬಾಂಡ್ಲೆನ ಸ್ಟೌವ್ ಮೇಲಿಟ್ಟು ಸ್ಟೌವ್ ಆನ್ ಮಾಡಿ ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಳಿ. ಅದಕ್ಕೆ ತೊಗರಿಬೇಳೆ ಹಾಕಿ, ಕರಿಬೇವು, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಹುರಿರಿ. ಮೀಡಿಯಂ ಲೋ ಉರಿ ಮಾಡಿಕೊಂಡು ಹೀಗೆ ಹುರಿತಾನೆ ಇರಬೇಕು, ಯಾಕಂದರೆ ತೊಗರಿಬೇಳೆ ಬೇಗ ಕಪ್ಪಾಗಿಬಿಡತ್ತೆ. ನೋಡಿ, ಈಗ ತೊಗರಿಬೇಳೆ ಹುಂಬಣ್ಣಕ್ಕೆ ತಿರುಗಿದೆ, ಹಾಗೆ ಘಮ ಘಮ ಅಂತ ಪರಿಮಳೆ ಬರ್ತಾ ಇದೆ. ಈ ಹತ್ರ ನಾನು 4-5 ನಿಮಿಷ ಹುರಿದಿದ್ದೀನಿ. ಇದಕ್ಕೆ ಕೊತ್ತಂಬರಿ ಬೀಜ ಹಾಗೆ ಇಂಗ್ ಹಾಕಿಬಿಟ್ಟು ಒಂದ್ಸಲ ಹೀಗೆ ಫ್ರೈ ಮಾಡಿ ಸ್ಟೌವ್ ಆಫ್ ಮಾಡಿ. ತೊಗರಿಬೇಳೆ ಹುರಿದಿದ್ದು ಬೆಚ್ಚಗಾದ್ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬಿದ ಮೇಲೆ ಉಳಿದಿದ್ದು ಹಾಕೋಣ. ಇದನ್ನು ನೋಡಿ, ನಾನೀಗ ತರಿ ತರಿಯಾಗಿ ರುಬ್ಬಿದ್ದೀನಿ. ಇದಕ್ಕೆ ಹುಣಸೆಹಣ್ಣು, ಬೆಲ್ಲ, ಉಪ್ಪು ಹಾಗೆ ಕಾಯಿ ತುರಿ ಹಾಕಿಬಿಟ್ಟು ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳಿ. ಈಗ ನೋಡಿ, ನಾನು ಚಟ್ನಿನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ತೀರಾ ನುಣ್ಣಗೆ ರುಬ್ಬೋದು ಬೇಡ. ನೀವು ಚಟ್ನಿ ಥಿಕ್ನೆಸ್ ನಿಮ್ಗೆ ಹೇಗೆ ಬೇಕೋ ಅದನ್ನು ನೋಡ್ಕೊಂಡು ನೀವು ನೀರು ಹಾಕೋಬೋದು. ಒಂದು ಸಣ್ಣ ಒಗ್ಗರಣೆ ಸೌಟನ್ನ ಒಲೆ ಮೇಲಿಟ್ಟು ಸ್ಟೌವ್ ಆನ್ ಮಾಡಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಪಟ ಆದಮೇಲೆ ಕರಿಬೇವು ಹಾಗೆ ಮೆಣಸಿನ್ಕಾಯಿ ಇಂಗು ಹಾಕಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ ಸ್ಟೌವು. ಒಗ್ಗರಣೆ ಬಿಸಿ ಇದ್ದಂತೆ ಚಟ್ನಿಗೆ ಹಾಕಿ. ಈಗ ತೊಗರಿಬೇಳೆ ಚಟ್ನಿ ಊಟಕ್ಕೆ ರೆಡಿಯಾಗಿದೆ. ಈ ತೊಗರಿಬೇಳೆ ಚಟ್ನಿ ಮಾಡೋದಕ್ಕೂ ಸುಲಭ ಹಾಗೂ ತುಂಬ ರುಚಿಕರವಾಗಿರುತ್ತೆ. ನೀವು ಈ ಚಟ್ನಿನ ಅನ್ನದ ಜೊತೆಗೆ ಅದೇ ಥರ ನೀವು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ ತೊಗರಿಬೇಳೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಟ್ನಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.